ബഹുമാനപ്പെട്ട ഈ മജ്ലിസിൽ കൂടിയ സയ്യിദ് അവർകളെ, ഈ സ്ഥാപനത്തിൻ്റെ ഫൗണ്ടറും ആദൂർ തങ്ങളുടെ വേദിയിലിരുവ ഇത്തര എല്ലാ സയ്യിദ് സാദാത്തുകളെ, ഗുരുവരിയരെ മറ്റു എല്ലാ ഹിരിയ കിരിയ സാദാത്തുകളെ മുൻപേ നിന്നിരുന്ന എല്ലാ ആദവർ തങ്ങളുടെവര അനുയായികളെ, ഉസ്താദുകളെ എല്ലാരിക്കും നന്ന അസ്സലാമു അലൈക്കും വറഹ്മത്തുള്ളാഹി വബറകാത്തു. ആദവർ തങ്ങൾ വന്നതിൽ സുമാരോ വർഷങ്ങൾ കളയിട്ട് അവരുടെ മാത്തിന ദാട്ടിയല്ലി അത്യന്ത ഗൗരവവാദ ശബ്ദവും നാം കേളിതെ. കണച്ചൂർ മൂണു നമ്മ അയൽവാസി കടച്ചൂർ മൂണ കുടുംബസ്ഥരു മനയവരു നന്ന അത്യന്ത പരിചയത്തരു ആത്മീയരു അന്ത ಅದರ ಅರ್ಥ ಗಂಭೀರ್ಯತೆ ನೀವು ಯಾರು ಅರ್ಥ ಮಾಡಿಕೊಳ್ಳಲಿಲ್ಲ, ಆದರೆ ನಾನು ಅರ್ಥ ಮಾಡಿದ್ದೇನೆ. ನನ್ನ ಮನೆಯವರು, ನನ್ನ ಮಗ, ನನ್ನ ಕುಟುಂಬದ ಇತರ ಸದಸ್ಯರು ಕೂಡ ಈ ಕೂತಿರುವ ಆದೂರು ತಂಗಳ್ಡ ಅಂತ ಹೇಳಿದರೆ ಅತ್ಯಂತ ಗೌರವದಿಂದ ಕಾಣುತ್ತಾರೆ. ನನ್ನ ಹತ್ರ ಅನೇಕ ಸಲ ನಿಮ್ಮನ್ನು ಕರೆದಿದ್ದಾರೆ ಅಂತ ಪರಿವಾಡಿ ಇದೆ ಅಲ್ಲಿ ಹೋಗಿ ಬನ್ನಿ ಅಂತ ಹೇಳಿದ್ದು ಉಂಟು. ಆದರೆ ಸಮಯದ ಕೆಲವು ಸಮಯಾವಕಾಶದ ಕೊರತೆಯಿಂದ ನನಗೆ ಬರಲಿಕ್ಕಾಗಲಿಲ್ಲ. ಅದಲ್ಲದೆ ಆದೂರ್ ತಂಗಳ್ರವರ ಮೇಲೆ ಇರುವ ಪ್ರೀತಿ ಅಥವಾ ಮೊಹಬ್ಬತ್ ಕಮ್ಮಿಯಿಂದ ಅಲ್ಲ, ಕಣಚೂರು ಮೂಣು ಬರಲಿಕ್ಕೆ ಸಾಧ್ಯವಾಗದೇ ಇದ್ದಿತ್ತು. ಅದು ನಾನು ಬರದೇ ಇದ್ದರೂ ಕೂಡ ನನ್ನ ಮನೆಯವರು ಮತ್ತು ನನ್ನ ಮಗ ಅತ್ಯಂತ ಹೆಚ್ಚಿನ ಸಮಯದಲ್ಲಿ ಇಲ್ಲಿಗೆ ಬಂದಿದ್ದಾರೆ. ತಂಗಳ್ರವರು ಮಾಡುವ ಈ ಕಾರ್ಯಕ್ರಮಕ್ಕೆ ನನ್ನ ಮತ್ತು ನನ್ನ ಕುಟುಂಬದ ಸಂಪೂರ್ಣ ಸಹಕಾರವೂ ಕೂಡ ಇದೆ. ಅವರ ಬಗ್ಗೆ, ಅವರು ಮಾಡುವ ಈ ಕೆಲಸದ ಬಗ್ಗೆ ಈ ಊರಿನಲ್ಲಿ ಅನೇಕ ಸಂಸ್ಥೆಗಳಿದೆ. ಉಳ್ಳಾಳ ಸಂಸ್ಥೆ ಇದೆ, ಅಲ್ಮದೀನ ಇದೆ, ಇನ್ನು ನಮ್ಮ ಕೋಟೆಗಾರ ಯತೀಮ್ಖಾನ ಇದೆ. ಅನೇಕ ಸಂಸ್ಥೆಗಳು ದೀನಿ ಬೋಧನೆಯನ್ನು ಮಾಡ್ತಾ ಇದೆ. ಹಲವಾರು ವರ್ಷಗಳಿಂದ 60 ವರ್ಷ ನಮ್ಮ ಶೇಖುನಾ ತಾಜುಲ್ ಉಲಮಾ ಅವರ ದರ್ಜೆ ಅಲ್ಲಾಹು ತಾಲ ಹೆಚ್ಚಿಸಿ ಗೌರವವನ್ನು ಹೆಚ್ಚಿಸಲಿ. ಆಮೇಲೆ ಅವರು 60 ವರ್ಷಗಳಿಂದಲೂ ಅಧಿಕ ಈ ದೀನಿ ಸೇವೆ ನಮಗೆ ನಿಮಗೆಲ್ಲರಿಗೂ ಮಾಡಿದವರು. ಆದರೆ ಇವತ್ತಿನ ಯುಗ, ನಮ್ಮ ಮೊದಲನೆಯ ಭಾಷಣಕಾರರು ಹೇಳಿದರು, ಕಂಪ್ಯೂಟರ್ ಯುಗ, ಮೊಬೈಲ್ ಯುಗ, ವಾಟ್ಸಪ್ ಯುಗ. ಈ ಯುಗದಲ್ಲಿ ಈ ಊರಿಗೆ ತಕ್ಕಂತೆ ಇವತ್ತಿನ ಅಗತ್ಯತೆ ಏನಿದೆ ಇಸ್ಲಾಂ ದೀನಿಗೆ, ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ಏನು ಬೇಕಾಗಿದೆ ಅಂತೇಳಿ ತಿಳ್ಕೊಂಡು ಅದನ್ನು ಉಣಬಡಿಸಲಿಕ್ಕೆ, ಅಂದರೆ ಸರ್ವ್ ಮಾಡಲಿಕ್ಕೆ ತಯಾರಾಗಿ ಬಂದವರು ಆದರು ತಂಗಳು. ಇದು ಯಾರಿಗೂ ತಲೆಗೂ ಹೋಗಲಿಲ್ಲ. ಅತ್ಯಂತ 60, 70, 80 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳು, ಅವರಿಗೆ ಮೈಯತ್ತು ಪರಿಪಾಲನೆ ಮಾಡಲಿಕ್ಕೆ, ಅವರದು ಅವರ ಶಾರೀರಿಕ ದೈನಂದಿನ ಚಟುವಟಿಕೆಗಳನ್ನ ನಿಯತ್ತು ಮತ್ತು ಅವರ ಶರೀರದ ಶುದ್ಧೀಕರಣ ಇದೆಲ್ಲವನ್ನು ದೀನ್ ಕುರ್ಆನ್ ಅಡಿಸ್ಥಾನದಲ್ಲಿ ಕಲಿಸಿಕೊಡಲಿಕ್ಕೆ ಯಾರು ಗೊತ್ತಿಲ್ಲದವರು ಇರಲಿಲ್ಲ ಈ ಊರಿನ ಉಸ್ತಾದರುಗಳು ತಂಗಳ್ರವರು ಯಾರು. ಆದರೆ ಆ ಒಂದು ಭಾಗ್ಯ ಅವರಿಗೆ ಸಿಕ್ಕಿದ್ದು ಕಾಜೂರ್ ತಂಗಳ್ರವರು, ಆದೂರು ತಂಗಳ್ರವರು. ನನ್ನ ಹತ್ರ ಅವರು ಹೇಳಿದರು ಒಂದು ದಿವಸ ಬಂದು,
ಕುರ್ವಾನ್ ಕಂಠಪಾಠ ಮಾಡ್ತಾ ಇದ್ದಾರೆ. ಕುರ್ವಾನ್ ಅಕ್ಷರ ಕೂಡ ಗೊತ್ತಿಲ್ಲದ ಮಹಿಳೆಯರು ಬಂದು ನಮ್ಮಲ್ಲಿ ಅನೇಕ ಅಂತಂದು ಆ ಒಂದು ಬಿರುದನ್ನು ಕೊಡಲಿಕ್ಕೆ ನನ್ನ ಪತ್ನಿಯವರನ್ನು ಕರ್ಕೊಂಡು ಬಂದು ಅವರ ಮುಖಾಂತರ ಹೆಣ್ಮಕ್ಕಳಿಗೆ ಕೊಡಿಸಿದರು. ತಂಗಳರವರು ನನ್ನ ಮನೆಯವರು ಬಂದು ಹೇಳಿದರು, ಅನೇಕ ಹೆಂಗಸರಿಗೆ ನಾನು ಇವತ್ತು ಸರ್ಟಿಫಿಕೇಟ್ ಕೊಟ್ಟು ಬಂದೆ ಕುರ್ವಾನ್ ಕಂಠಪಾಠ ಮಾಡಿದವರಿಗೆ ಅಂತೇಳಿ. ಅದು ಹೇಗೆ ಮಾಡಿದರು ಅಂತ ಕೇಳಿದೆ. ನನಗೆ ಆಶ್ಚರ್ಯ ಆಗ್ತದೆ, 6 ತಿಂಗಳಲ್ಲಿ ಈ ಥರದ ಕ್ಲಾಸ್ ಕೊಟ್ಟು ಹೆಣ್ಣು ಮಕ್ಕಳಿಂದಲೇ ಕಲಿಸಿ ಎಲ್ಲ ಕುರ್ವಾನ್ ಯಾವುದೇ ಒಂದು ಅರ್ಫು ಕೂಡ ಗೊತ್ತಿಲ್ಲದ ಹೆಂಗಸರಿಗೆ ಈ ಥರದ ಒಂದು ದೀನಿ ಜ್ಞಾನವನ್ನು ಕೊಟ್ಟು ಕಲಿಸಿ ಅವರನ್ನ ಪರಿಶುದ್ಧರಾಗಿ ಮಾಡಿ ಅವರು ಮುಂದಿನ ಜೀವನಕ್ಕೆ ಅವರಿಗೆ ದಾರಿದೀಪವಾಗಿ ಮಾಡಿಕೊಟ್ಟಿದ್ದಾರೆ ತಂಗಳರವರು. ಅದನ್ನು ನಾವು ಕೇಳಿದರೆ ಸಾಲದು. ಆ ಒಂದು ಚಿತ್ರಣವನ್ನು ಅಲ್ಲಿ ನೋಡಿ ಆ ಹೆಂಗಸರು ಕಲಿತು ಯಾಸೀನ್ ಕುರ್ಆನ್ ಬಾಯಲ್ಲಿ ಓದುವುದನ್ನು ಅದನ್ನು ನಾವು ನೋಡಬೇಕು ಅಂತ ಹೇಳುವಂಥದ್ದು. ಈ ಉದ್ದೇಶ ನಾನು ಒಂದು ಮುಖ್ಯಸ್ಥನಾಗಿದ್ದೆ, ಉಳ್ಳಾಳ ದರ್ಗದ ಅಧ್ಯಕ್ಷನಾಗಿ 5 ವರ್ಷ ಆಡಳಿತ ನಡೆಸಿದೆ, ಅನೇಕ ಉಸ್ತಾದರುಗಳನ್ನ ನಿಯಂತ್ರಣ ಮಾಡಿದೆ. ತಂಗಳರವ್ರ ಹತ್ರಲ್ಲೂ ಒಂದೊಂದು ಸಲ ಪೆಟ್ಟು ತಿನ್ನಲಿಕ್ಕೆ ಹೋಗಿದ್ದು ಉಂಟು ನನಗೆ. ಐ ಪೋಡ ಹೊಡೆದು ಅಂತೇಳಿ ಕೆಲವು ಶಬ್ದ ಕ್ವಶನ್ ಅವರ ಹತ್ರ ಕೇಳುವಾಗ ಒಂದು ದಿವಸ ಅವನು ಹೇಳಿದೆ, ಅದು 2 ಮಾತಾಡಿದರೆ ಹೆಚ್ಚಾಗಬಾರ್ದು. ತಂಗಳ ಉಡ ಯತೀಮ್ ಖಾನ ಇಲ್ಲ ಉಳ್ಳಾಳಕ್ಕೆ, ಅದು ಒಂದು ಕೊರವು ಉಂಡು. ನಿಂಗ ಇನ್ನೊಂದು ಅನುಮತಿ ಇದ್ದಾರೆ, ನಮ್ಮ ಜರಿಯ ಮಕ್ಕಳೇ ಇವಡೆ ಎಲ್ಲ ಓದಿಕೊಳ್ಳೋನು ಹೊರಗಿಟ್ಟು. ಅದಕ್ಕೆಲ್ಲ ವ್ಯವಸ್ಥೆನೂ ನಾನು ಮಾಡಿ ಆಯಿತು, ಯಾಕೆಂದರೆ ಗುರುಗಳವ್ರ ಹತ್ರ ಕೇಳೋದಕ್ಕಿಂತ ಮುಂದೆ ಜಮಾತ್ ಕಮಿಟಿಯಲ್ಲಿ ಪಾಸ್ ಆಗಬೇಕು, ಅದು ಪಾಸ್ ಆಗಿ ಎಲ್ಲ ಆಯಿತು. ಅವಾಗ ತೆಗೆದು ಬಾಯಿ ಕೇಳಿದರು, ಈ ಎಡದೆಕಾಯಿ ಈಗ ಹಾಗೆ ಆಯಿತು. ನಿಮಗೆಲ್ಲ ಗೊತ್ತಿರಬಹುದು ಅವರು ಫಸ್ಟ್ ಹೋಗುವುದು ಎಡದೆಕಾಯಿ, ಏನಾದರೂ ಹೊಡೆಯುವುದಾದ್ರೆ ಈ ಬಲದೆಕಾಯಲ್ಲಿ ಹೊಡೆಯುವುದಿಲ್ಲ ಅವರು ಎಂದಂಗಳ ಅಂತೇಳಿ. ಏ ಅದೊಂದು ಮ್ಯಾಂಡೋಡೆ ಬೇಡ, ಅಂದರೆ ಚಿಕ್ಕ ಮಕ್ಕಳ ದರ್ಸೆ ಇಲ್ಲಿ ಬೇಡ. ಅದು ಯತೀಮ್ ಖಾನ ಅಲ್ಮದೀನ ಈಗ ಸ್ಟಾರ್ಟ್ ಆಗಿದೆ ಅದು ಸಾಕು. ಇದರ ಉದ್ದೇಶ ಏನು? ಅವರು ಅದನ್ನು ಪರಿಪಾಲನೆ ಮಾಡಲಿ. ನೀವು ನಿಮ್ಮ ಏನು ಸೈಯದ್ ಮದನಿ ಅರಬಿ ಕಾಲೇಜ್ ಇದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳುವ ನಿಯಂತ್ರ. ಅವರಿಗೂ ಕೂಡ ಆ ಒಂದು ನೆನಪು ಬರಲಿಲ್ಲ ಈ ತಂಗಳರವರು ಮಾಡುವಂಥದ್ದು. ನಿಮ್ಮನ್ನು ಚೆಲ್ಲಿ നിങ്ങളൊക്കെ ആകാംക്ഷയോടെ കാത്തിരിക്കുന്ന ബഹുമാനപ്പെട്ട പേരോട് ഉസ്താദ് വന്നുകൊണ്ടിരിക്കുന്നു. റോഡ് ബ്ലോക്കായിട്ടുണ്ട്. KA 19 22 92 ഓമിനി KA 19 27 57 റിക്ഷ. അത് രണ്ടും ആ റോഡിൻ്റെ സൈഡിൽ നിന്ന് എടുത്തിട്ട് താഴെ ഗ്രൗണ്ട് ഉണ്ട് വിശാലമായ, അവിടെ പാർക്ക് ചെയ്യണമെന്ന് വളരെ താഴ്മയോടുകൂടി അപേക്ഷിക്കുന്നു. അതിക്കെല്ലാം സഹകാരം മാടി, യാക്കെ ജനങ്ങൾ തുമ്പ്താ ഇതെ സദസ്സിനല്ലി വെഹിക്കിൾ ബരുവാഗ തൊಂದರೆ ಆಗಬಾರದು ಜನಗಳಿಗೆ. ನಾನು ಹೇಳ್ತಾ ಬಂದಿದ್ದೆ ಯಾಕೆ ಅಂತ ಹೇಳಿದ್ರೆ ಆದೂರು ತಂಗಳರವರಿಗೆ ಸಿಕ್ಕಿದ ಭಾಗ್ಯ ಮುಸ್ಲಿಂ ಸಮುದಾಯದಲ್ಲಿ ಮಂಗಳೂರಿನಲ್ಲಿ ದೇರಳಗಟ್ಟೆ ಅಥವಾ ಮಂಗಳೂರು ತಾಲೂಕು ಈ ಪ್ರದೇಶ ಯಾರು ಕಮ್ಮಿ ಇಲ್ಲ. ಮುಸ್ಲಿಂ ಸಮುದಾಯದಲ್ಲಿ ಏನು ಕೊರತೆ ಅಂತ ಹೇಳುವುದನ್ನು ಇವತ್ತಿಲ್ಲ. ಒಳ್ಳೆ ಆಲಿಮಗಳಿದ್ದಾರೆ ಅಲ್ಲಿ ನೋಡಿ, ತಾಲಿಕುಂಜಿ ಉಸ್ತಾದು ಅದರು ಬೇಕಲ ಉಸ್ತಾದನವರು ಅನೇಕ ಆಲಿಮಿಗಳು ನಮ್ಮ ಈ ಊರಿನಲ್ಲಿ ಪಂಡಿತರಾಗಿ ಅನೇಕರು. ಇನ್ನೂ ಹೆಸರು ಹೇಳಬೇಕಾದ್ರೆ ಪಟೋರಿ ಮೈದಿಲ್ ಮೈಲಾರಿ ಹಾಗೆ ಅನೇಕ ಉಸ್ತಾದರುಗಳು ಬಂದಿದ್ದಾರೆ. ಅವ್ರಿಗೆ ಯಾರಿಗೂ ಈ ಥರದ ಒಂದು ಒಂದು ಮನಸ್ಸು ಅಲ್ಲಾವು ಕೊಡಲಿಕ್ಕೆ ಇಷ್ಟು ಲೇಟ್ ಮಾಡಿದ್ದು ಯಾಕೆ ಅಂತೇಳಿ ನಾವೇ ಈಗ ಆಲೋಚನೆ ಮಾಡಬೇಕಾಗಿದೆ. ನನಗೂ ಕೂಡ ಉಳ್ಳಾಳದಲ್ಲಿ ಅಧ್ಯಕ್ಷರಾಗುವಾಗ ಒಂದು ಹೆಣ್ಣು ಮಕ್ಕಳ ಕ್ಲಾಸ್ ನೋಡುವುದಾದ್ರೆ ಅಲ್ಲೇನು ಬಿಲ್ಡಿಂಗ್ ಕೊರತೆ ಇರಲಿಲ್ಲ, ಜಾಗದ ಕೊರತೆ ಇರಲಿಲ್ಲ, ಹಣದ ಕೊರತೆ ಇರಲಿಲ್ಲ, ಮಾಡ್ಬೋದಿತ್ತು. ನನಗೂ ಆ ಬುದ್ಧಿ ಬಂದಿರಲಿಲ್ಲ. ಒಂದು ವೇಳೆ ನಾನು ಅದು ಪರ್ಮಿಷನ್ ಕೇಳಿದರೆ ಶಕುನ ಕೊಡ್ತಿದ್ರು ಆಟ ಮಾಡಿದರೆ, ಇಲ್ಲ ನನಗೆ ಈ ಆಟ ಬೇಕೇ ಬೇಕು ಅಂತೇಳಿ. ಆ ಬುದ್ಧಿ ನಮಗೂ ಬಂದಿಲ್ಲ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ ಸೈಯದಿನ ಅಥವಾ ತಂಗಳರವರ ಕುಟುಂಬ ಕಾಸರಗೋಡು ಜಿಲ್ಲೆಯಲ್ಲಿ ಅನೇಕರು ನಮ್ಮ ಈ ನನಗೆ ತಿಳಿದ ಮಟ್ಟಿಗೆ ಇಷ್ಟೊಂದು
ಬೇರೆ ಜಿಲ್ಲೆಯಲ್ಲಿ ಇದೆಯಾ ಇಲ್ವಾ ಅಂತೇಳಿ, ಅಷ್ಟು ತಂಗಳ್ರವರ ಕುಟುಂಬ, ಕುಂಬಳ ತಂಗಳ್ರವರ ಕುಟುಂಬ, ಆದೂರು ತಂಗಳ್ರವರ ಕುಟುಂಬ, ಅನೇಕ ಸಹೋದರಗಳವರ ಕುಟುಂಬಗಳು ಕಾಸರಗೋಡು ಜಿಲ್ಲೆಯಲ್ಲಿದೆ. ಯಾರು ಇದಕ್ಕಿಂತ ಮುಂಚೆ ಕುಂಬಳ್ತವರು ನಮಗೆಲ್ಲ ಈ ಭಾಗಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಉಳ್ಳವರು. ಅಬ್ಬು ತಂಗಳ್ರಿರ್ಬೋದು, ಕುಂಜಿಗೋಯ ತಂಗಳ್ರವರು ಇರ್ಬೋದು, ಆದರೆ ಇಂಥ ಒಂದು ಭಾಗ್ಯ ಸಿಕ್ಕಿದ್ದು ನಮ್ಮ ಈ ಆದೂರು ತಂಗಳ್ರವರಿಗೆ. ಅವರಿಗೆಲ್ಲರಿಗೂ ನಮ್ಮ ಈ ಊರಿನವರು ಸಹಕಾರ ಮಾಡಬೇಕು. ನಾವೆಲ್ಲರೂ ಅವ್ರನ್ನ ಪ್ರೋತ್ಸಾಹಿಸಬೇಕು. ಯಾವುದೇ ಒಂದು ಸಂಸ್ಥೆ ಕಟ್ಟುವುದಾದರೆ ನನಗೆ ಈಗ ಬಂದ ಒಂದು ಸ್ವಾಮೀಜಿಯವರನ್ನು ಕಂಡು ಒಂದು ಆಶ್ಚರ್ಯ ಆಯಿತು. ತಂಗಳ್ರವರು ಆ ನೆಲೆಯಲ್ಲೂ ಕೂಡ ವಿಚಾರವನ್ನು ಅರಿಸಿದ್ದಾರೆ. ಸಾಮಾಜಿಕ ಸಹೋದರತ್ವ ಇಲ್ಲಿ ನೆಲೆ ನಿಲ್ಲಬೇಕು ಅಂತ ಹೇಳುವ ಅವರ ಮುಂದಾಲೋಚನೆಯ ಭಾಗವಾಗಿತ್ತು. ಆ ಸ್ವಾಮೀಜಿಯವ್ರನ್ನ ಇಲ್ಲಿ ಕರೆದಿದ್ದು ಪಕ್ಕದ ಊರಿನವರು. ನನಗೆಲ್ಲ ತುಂಬ ಆತ್ಮೀಯ ಸ್ವಾಮೀಜಿ. ನಾನು ಕೆಲವೊಂದು ಸಮಯದಲ್ಲಿ ನಾನು ಹೋಗಿದ್ದು ಉಂಟು. ನಾನು ಅಧ್ಯಕ್ಷನಾಗಿರುವಾಗ ಉರುಸ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂತ ಹೇಳಲಿಲ್ಲ, ಮುಂಚೆನೂ ಕರೆದಿದ್ರು ಕೆಲವು ಸ್ವಾಮೀಜಿಗಳನ್ನ. ಇವರನ್ನ ಕರೆಸಿ ನಾನು ಅಲ್ಲಿ ಪ್ರಚಾರ ಭಾಷಣ ಮಾಡಿಸಿದ್ದು ಉಂಟು ನನ್ನ ಉರುಸಿನ ಅವಧಿಯಲ್ಲಿ. ಅದನ್ನು ಇವತ್ತು ಈ ಅತ್ಯಂತ ವೇಗವಾಗಿಯೇ ಆದೂರು ತಂಗಳ್ರವರು ಕರೆಸಿ ಆ ಸಹೋದರತ್ವಕ್ಕೂ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇದು ಇವತ್ತಿನ ಜೀವನ ಮಟ್ಟದ ಅಗತ್ಯನೂ ಕೂಡ. ಬರೀ ನನ್ನ ಸಮಾಜ ಬೆಳೆದ್ರೆ ಸಾಲದು, ಇತರ ಸಮಾಜದೊಟ್ಟಿಗೆ ಸಹೋದರತ್ವ ಇರಬೇಕು ಅಂತ ಹೇಳುವ ಒಂದು ಮನೋಭಾವ ಇದೆಯಲ್ಲ, ಇದು ಈ ದೇಶದ ಅತ್ಯುನ್ನತ ಎತ್ತರಕ್ಕೆ ಹೋಗುವ ನಮ್ಮ ಸಮಾಜದ ಏಳಿಗೆಗೆ ಒಂದು ಮೈಲಿಗಲ್ಲ. ಈ ದೇಶ ಪ್ರಜಾಪ್ರಭುತ್ವ ದೇಶ, ನಮ್ಮ ಸಮಾಜ ಬೆಳೀಬೇಕು, ಇನ್ನೊಂದು ಸಮಾಜವನ್ನು ನಾವು ಗೌರವಿಸ್ತಾ ಹೋಗ್ಬೇಕು. ಇದು ಮುಖ್ಯವಾದ ಆಚಾರ ವಿಚಾರ. ಇದನ್ನು ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ತಿಳ್ಕೊಳ್ಬೇಕು. ನಮಗೆಲ್ಲ ಸ್ವಾತಂತ್ರ್ಯ ಇದೆ. ಇವತ್ತು ಇಲ್ಲಿ ಕೂತ್ಕೊಂಡು ಯಾರನ್ನು ಬೇಕಾದರೂ, ಏನು ಬೇಕಾದ್ರೂ, ಪ್ರಧಾನಮಂತ್ರಿಯನ್ನು ಬೇಕಾದರೂ ನಾವು ಏನು ಹೇಳ್ಬೋದು. ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ನಮಗೆ ಅವಕಾಶ ಕೊಟ್ಟಿದೆ. ನಾವು ಇವತ್ತು ಅಲ್ಪಸಂಖ್ಯಾತರು, ಆದರೆ ನಾವು ಬಹುಸಂಖ್ಯಾತರ ಒಟ್ಟಿಗೆ ಸೇರಿಕೊಂಡು ಈ ಜೀವನ ಶೈಲಿ, ನಮ್ಮ ದೀನಿ ತತ್ವ ಸಿದ್ಧಾಂತವನ್ನು ಇತರರಿಗೆ ಗೌರವಯುತವಾಗಿ ಹೇಳಿಕೊಡುವಂಥ ಇಂಥ ಸದಸ್ಯಗೆ ಅವರನ್ನು ಕರೆಸಿ, ಅವರಿಗೆ ಗೌರವ ಕೊಟ್ಟು ಅವರ ಹತ್ರ ಎರಡು ಮಾತಾಡಿಸಿ ಕಳಿಸುವಂಥದ್ದು ಈ ದೇಶದ ಉನ್ನತಿಗೆ, ಮುಸ್ಲಿಂ ಸಮುದಾಯಕ್ಕೆ ಅತ್ಯಂತ ಗೌರವ ತರುವಂಥದ್ದು ಅಂತ ಹೇಳ್ತಾ ಹೆಚ್ಚಿಗೆ. ಯಾಕೆಂತೇಳಿದ್ರೆ ಇಲ್ಲಿ ನಾನು ಇವ್ರನ್ನೆಲ್ಲ ಕೂರಿಸ್ಕೊಂಡು ನಿಮಗೆ ಈ ಥರ ಒಂದು ಎರಡು ಮಾತು ಹೇಳುವುದು, ಉಪದೇಶಿಸುವುದು ಸರಿಯಲ್ಲ ಅಂತ ಕಾಣ್ತದೆ. ಆದರೂ ನನ್ನನ್ನು ಇಲ್ಲಿ ಕರೆಸಿದ್ದಾರೆ, ನೀವೆರಡು ಮಾತಾಡಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ಕಣಚೂರು ಮೋಣು ಅಂತಲ ಆಗಿರ್ಬೋದು, ಅಥವಾ ಒಕ್ಕೋಡ್ ಅಂತೇಳಿ ಆಗಿರ್ಬೋದು ಅವ್ರು ಕರೆದಿದ್ದು, ಅದು ಯಾವುದರಲ್ಲೇ ಇರಲಿ, ನಾನು ಕೊನೆಯದಾಗಿ ಹೇಳುವುದೇನಂತ ಹೇಳಿದರೆ, ತಂಗಳ್ರವರಿಗೆ ಕರ್ನಾಟಕ ಸರ್ಕಾರ ಒಕ್ಕೋಡು ಇವತ್ತು ಅತ್ಯಂತ ಬಲಿಷ್ಠವಾಗಿ ಮುಸ್ಲಿಂ ಸಮುದಾಯಕ್ಕೆ ಸಹಾಯ ಮಾಡ್ತಾ ಇದೆ, ಸಹಕಾರ ಮಾಡ್ತಾ ಇದೆ. ದಫನ ಭೂಮಿ, ನೀವು ಎಲ್ಲಿಯೇ ಸರ್ಕಾರ ದ ಭೂಮಿ ಇದ್ರೆ ಅದನ್ನು ನೀವು ತಹಸೀಲ್ದಾರಿಗೆ ತಿಳಿಸಿ, ಅಥವಾ ಒಕ್ಕೋಡ್ನ ನಮ್ಮ ಅಧಿಕಾರಿಗಳಿಗೆ ತಿಳಿಸಿ, ಕಬ್ರಿಸ್ತಾನಕ್ಕೆ ಕಾಲಂ ನಂಬರ್ 12 ರಿಜಿಸ್ಟ್ರೇಷನ್ ಮಾಡಿಕೊಡ್ಲಿಕ್ಕೆ ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ. ಯಾವುದೇ ಮಸೀದಿಯಲ್ಲಿ ಕಬ್ರಿಸ್ತಾನ, ಸ್ವಂತ ಕಬ್ರಿಸ್ತಾನ ಇಲ್ಲದೇ ಇರುವ ಮಸೀದಿಗಳಲ್ಲಿ ಪಕ್ಕದಲ್ಲಿ ಅಥವಾ ಅವರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಸರ್ಕಾರಿ ಭೂಮಿ ಇದ್ರೆ ಅದನ್ನು ತಹಸೀಲ್ದಾರರ ಹತ್ರ ನೀವು ಹೋಗಿ ಸಾರ್ವಜನಿಕ ಮುಸ್ಲಿಂ ಸಾರ್ವಜನಿಕ ದಫನ ಭೂಮಿ, ಇಷ್ಟಕ್ಕೆ ಮಾತ್ರ. ನೀವು ದುಡ್ಡು ಕೊಡಬೇಕು, ರಿಜಿಸ್ಟ್ರೇಷನ್ ಚಾರ್ಜ್ ಕೂಡ ಕೊಡಬೇಕಾಗಿದ್ದಿಲ್ಲ. ಇದು ಹೊಸದಾಗಿ ಕಾನೂನಾತ್ಮಕವಾಗಿ ಗಜೆಟಲ್ಲಿ ಬಂದಿದೆ. ಇದನ್ನು ನಿಮಗೆ ಒಂದು ಅವಕಾಶ ಇದೆ ಈಗ ಮಾಡಿಸಿಕೊಳ್ಳಿಕ್ಕೆ. ನಮ್ಮ ವಕ್ಫ್ನ ಈಗಿನ ಅಡ್ಮಿನಿಸ್ಟ್ರೇಟರ್ ಆದ ಎ ಬಿ ಇಬ್ರಾಹಿಂರವರು ಇದಕ್ಕೋಸ್ಕರಲೇ ಒಂದು ಮೀಟಿಂಗ್ ಮಾಡಿ, ರಿವ್ಯೂ ಮೀಟಿಂಗ್ ಮಾಡಿ ಇದನ್ನೆಲ್ಲ ಹೇಳಿಕೊಟ್ಟು ಎಲ್ಲ ತಹಸೀಲ್ದಾರ್ಗಳಿಗೆ ಜಿಲ್ಲೆಯ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಯಾವುದೇ ಮಸೀದಿಯವರು ಈ ಥರದ ಒಂದು ಅರ್ಜಿ ತಂದರೆ ಅದನ್ನು ಯಾವುದೇ ಕಾರಣಕ್ಕೆ ನೀವು ಡಿಲೇ ಮಾಡಬಾರ್ದು,
ಕೂಡಲೇ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಅವರ ವಶಕ್ಕೆ ಒಪ್ಪಿಸಬೇಕು, ಮುಸ್ಲಿಂ ಸಾರ್ವಜನಿಕ ತಪನ ಭೂಮಿ ಎಂದು. ಇದಕ್ಕೊಂದು ಅವಕಾಶ ಇದೆ. ಎರಡನೇದು, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಮದ್ರಸಗಳನ್ನು ರಿಪೇರಿ ಮಾಡಲಿಕ್ಕೆ, ಹೊಸ ಮದ್ರಸೆ ಕಟ್ಟಲಿಕ್ಕೆ ಕೊಡುವುದಿಲ್ಲ. 10 ಲಕ್ಷ ರೂಪಾಯಿ ಹಣ ಮುಪ್ಪತ್ತಾಗಿ ಸಿಗ್ತದೆ ನಿಮಗೆ, ವಾಪಸ್ ಕಟ್ಟಬೇಕಾಗಿಲ್ಲ. ಅದು ರಿಪೇರಿ ಮಾಡಲಿಕ್ಕೆ, ಅದು ಮಸೀದಿ ಭಾಗ ಇರ್ಬೋದು ಅಥವಾ ರಿಪೇರಿಗೆ ಅಂತೇಳಿ ನಿಮಗೆ ಕೊಡ್ಬೋದು. ಇನ್ನು ವಕ್ಫ್ನಲ್ಲಿ ಸಿಗುವಂಥದ್ದು ಇಂಟರ್ಲಾಕಿಗೆ ಇರ್ಬೋದು, ಕಂಪೌಂಡ್ ಹಾಲಿಗೆ ಇರ್ಬೋದು, ಇನ್ನು ಮದ್ರಸಾ ರಿಪೇರಿಗೆ ಇರ್ಬೋದು. ನಿಮ್ಮ ನಿಮ್ಮ ಅರ್ಹತೆಗೆ ತಕ್ಕಂತೆ ವಕ್ಫ್ನಲ್ಲಿ ಅನೇಕ, ಮೊನ್ನೆನೂ ಕೂಡ 45 ಲಕ್ಷ ರೂಪಾಯಿ ಉಳ್ಳಾಳದ ಕೋಟೆಪರ ಮಸೀದಿಗೆ 30 ಲಕ್ಷದಲ್ಲಿ 15 ಲಕ್ಷ ರೂಪಾಯಿ ಪಾಸ್ ಆಗಿದೆ. ಅದೇ ಥರ ಇನ್ನೊಂದು ಮಸೀದಿಗೆ 10 ಲಕ್ಷ ಪಾಸ್ ಆಗಿದೆ. ಈಗ ಅನೇಕ ದುಡ್ಡು ಮೊನ್ನೆ ಪಾಸ್ ಆಗಿ ಆದೇಶ ಆಗಿ ಜಿಯೋ ಆಗಿ ಹೊರಬಂದಿದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಬಂದು ಸುಮ್ಮನೆ ಆಗಬಾರ್ದಲ್ಲ, ಏನಾದರೂ ಒಂದು ಸಮುದಾಯಕ್ಕೆ ಬೇಕಾಗುವ ಉಪಕರಿಸುವ ಒಂದು ಕೆಲಸವಾದರೂ ಆಗಲಿ ಅಂತ ಹೇಳುವಂಥದ್ದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಆಸ್ಪತ್ರೆಯಲ್ಲಿ ರೋಗಿಗಳಾಗಿ ಬಡ ರೋಗಿಗಳು ನಿರ್ಧಕರು ಅಥವಾ ಅವಧಿ ಇದ್ದವರು ಕೂಡ ಈ ಒಂದು ಏನಾದರೂ ಅತ್ಯಂತ ಹೆಚ್ಚಿನ ಕಾಯಿಲೆ ಬಂದು ತೊಂದರೆ ಆದವರಿಗೆ ಅನೇಕ ದುಡ್ಡುಗಳು ಇವತ್ತು ವಕ್ಫೋರ್ಡಿಂದ ಸಿಗ್ತಾ ಇದೆ. 25,000, 50,000, 1 ಲಕ್ಷ, ಮುಂಚಿನಾಗ 10,000, 5,000, 1 ಲಕ್ಷ ಕೇಳಿದರೆ 25,000 ಅಲ್ಲ ಈಗ ಕೊಡುವುದು. ಈಗ ಏನಿಲ್ಲ, ಅಲ್ಲೇ ಬರೀತಾರೆ, ಅಲ್ಲೇ ಮಾಡಿರೋ ನಮ್ಮ ಈಗಿನ ಮಂತ್ರಿ. ಅದರಿಂದ ಇದು ಒಳ್ಳೆ ಮಂತ್ರಿ ಇದ್ದಾರೆ, ನೀವು ಇದರ ಸದಾವಕಾಶ ಪಡ್ಕೊಳ್ಳಿ. ವಕ್ಫಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆದವರು, ನೀವು ಅಡ್ಮಿಂಟ್ ಆಗಿ ಅವರು ಡಿಸ್ಚಾರ್ಜ್ ಆದಮೇಲೆ ವಕ್ಫಿನ ದುಡ್ಡು ಕೇಳಿದರೆ ಸಿಗುವುದಿಲ್ಲ. ನೀವು ಅಡ್ಮಿಂಟ್ ಆದರೆ ಆ ಡಾಕ್ಟರ್ನ ಸರ್ಟಿಫಿಕೇಟ್ ಅವತ್ತೇ ತೆಗಿಬೇಕು, ಇವರಿಗೆ ಇಷ್ಟು ಇಂಥ ಕಾಯಿಲೆ ಇದೆ, ಇಂತಿಂಥ ಸರ್ಜರಿ ಆಗಬೇಕು ಅಥವಾ ಇದು ಇಂತಿಂಥ ಔಷಧಿ ಆಗಬೇಕು, ಇಷ್ಟು ಖರ್ಚಾಗ್ತದೆ ಈ ರೋಗವನ್ನು ಗುಣಪಡಿಸಲಿಕ್ಕೆ ಅಂತೇಳಿ ಅವರ ಸರ್ಟಿಫಿಕೇಟ್ ತೆಗೆದುಕೊಂಡು ನಿಮ್ಮ ರೇಷನ್ ಕಾರ್ಡ್ನ ಕಾಪಿ ಇದ್ದರೆ ಸಾಕು, ಮತ್ತೆ ಒಂದು ಅರ್ಜಿ, ಆ ಅಡ್ಮಿಂಟ್ ಆದ ಆಸ್ಪತ್ರೆ ಅದು ಇದು ನಿಜ ಇವರಿಗೆ ಇಂಥ ಕಾಯಿಲೆ ಇದೆ ಅಂತ ಹೇಳುವ ಸರ್ಟಿಫಿಕೇಟ್ ಇದ್ದರೆ ಅದನ್ನು ವಕ್ಫ್ ಕಳಿಸಿದರೆ ಒಂದು ವಾರದೊಳಗೆ, ಒಂದು ತಿಂಗಳೊಳಗೆ ಬಂದೇ ಬರ್ತದೆ. ಈ ಥರದ ವ್ಯವಸ್ಥೆ ಇದೆ. ಮತ್ತು ಮೋಜಿಮ್ನವರಿಗೆ ಕೊಡುವ ಸಂಬಳ ಕೆಲವು ಕಡೆಯಲ್ಲಿ ಈಗ ಬಂದಿಲ್ಲ, ಸುಮಾರು 6 ಸರ್ಕಾರ ಚೇಂಜ್ ಆದಮೇಲೆ. ಅದಕ್ಕೆ ವಕ್ಫ್ನಲ್ಲಿ ಆ ಖಾತೆಯಲ್ಲಿ ಹಣದ ಕೊರತೆ ಆಗಿದೆ. ಈಗಾಗಲೇ ನಮ್ಮ ಮಂತ್ರಿಯವರು ಕ್ಯಾಬಿನೆಟ್ಗೆ ಅಪೀಲ್ ಮಾಡಿ ಈ ಮೌಜಿಮರಿಗೆ ಸಂಬಳ ಕೊಡಲಿಕ್ಕೆ ದುಡ್ಡು ಸಾಲುವುದಿಲ್ಲ ಅಂತ ಹೇಳುವುದನ್ನು ಹೇಳಿ ಮೊನ್ನೆ 100 ಕೋಟಿ ರೂಪಾಯಿಗೆ ಅಪ್ಲಿಕೇಶನ್ ಅನ್ನು, ಇದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ಕೂಡಲೇ ಆ ದುಡ್ಡು ಕೂಡ ಮೌಜಿಮ್ನವರಿಗೆ ಸಂಬಳ ಸಿಕ್ಕುವಂಥ ದುಡ್ಡು ಕೂಡ ಬರಬಹುದು. ಯಾರಾದರೂ ಮೌಜಿಮ್ನವರು ಖತೀಬ್ರವರು ಮೌಜಿಮ್ ಅಂತ ಹೇಳಿದರೆ ಬ್ಯಾಂಕ್ ಕೊಡುವವರು, ಇಂಥವರಿಗೆ ದುಡ್ಡು ಬರುವಂಥದ್ದು ಇದ್ದರೆ ಅದು ಖಂಡಿತವಾಗಿ ಬರ್ತದೆ, ಅದರಲ್ಲಿ ಏನು ವ್ಯತ್ಯಾಸ ಆಗುವುದಿಲ್ಲ. ಒಂದು ಸ್ವಲ್ಪ ಹೊಸ ಸರ್ಕಾರ ಬಂದ ಮೇಲೆ ಕಾನೂನಾತ್ಮಕವಾಗಿ ಕೆಲವು ತೊಡಕುಗಳಿದ್ದರಿಂದ ಅದನ್ನು ಅತ್ಯಂತ ಹೆಚ್ಚಿನ ಮುತುವರ್ಜಿ ವಹಿಸಿ ನಮ್ಮ ವಕ್ಫ್ ಮಿನಿಸ್ಟರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ನಮ್ಮ ದಕ್ಷಿಣ ಕನ್ನಡದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, 15 ಎಕರೆ ಜಾಗೆಯನ್ನು ವಕ್ಫ್ ಬೋರ್ಡ್ ಮೊನ್ನೆ ಈ ಕಳೆದ 2 ವಾರದಲ್ಲಿ ಅಡ್ಯಾರ್ನಲ್ಲಿ 1895ರಲ್ಲಿ ಒಂದು ಫಾತಿಮಾ ಅಂತ ಹೇಳುವವರು ವಕ್ ಮಾಡಿದಂಥ ಜಾಗವನ್ನು ಇತರರು ಒಂದು ಸ್ವಲ್ಪ ಎಕ್ವೈರ್ ಮಾಡಿಕೊಂಡು ಮನೆ ಕಟ್ಟಿಕೊಂಡಿದ್ರು ಕೆಲವು ಜನ. ಬಾಕಿ ಇದ್ದದ್ದಕ್ಕೆ ಅವರ ಕುಟುಂಬಸ್ಥರೇ ಕೋರ್ಟಿಗೆ ಹೋಗಿ ಈ ಜಾಗವನ್ನು ಯಾರು ಎಕ್ವೈರ್ ಮಾಡಬಾರ್ದು ಅಂತೇಳಿ ಅದನ್ನು ಕೋರ್ಟಿಗೆ ಹೋಗಿದ್ರು. ಅವರೆಲ್ಲರನ್ನು ಕರೆಸಿ ಹಜ್ಜಿಕರು, ಇದು ಅಡ್ಯಾರ್ನಲ್ಲಿ ಆಗ್ತದೆ, ಆ ಜಾಗ 15 ಎಕರೆಯನ್ನು ಕೂಡ ನಾವು December 12 ಅವರಿಗೆ ಕೋರ್ಟ್ ಇದೆ, ಆ ಕೋರ್ಟಿನ ಆ ದಿವಸ ನಾವು ಅದನ್ನು ಆ ಕೇಸನ್ನು ಹಿಂಬಲಿಸಿಕೊಂಡು ಈಗಾಗಲೇ ಇನ್ಸ್ಟ್ರಕ್ಷನ್ ಮಾಡಿದ್ದೇನೆ ನಾನು ಕೂಡ. ವಕ್ ಬೋರ್ಡ್ನ ಡೈರೆಕ್ಟರ್ AB Ibrahim ಅವ್ರನ್ನ ಕರೆಸಿ ಕೂಡ ಇನ್ಸ್ಟ್ರಕ್ಷನ್ ಆಗಿದೆ, ಅಗತ್ಯವಾಗಿ ಮೀಟಿಂಗ್ ಮಾಡಿ ಇದನ್ನು ಈ ಜಾಗದಲ್ಲಿ ಹಜ್ಜಿಗರ್ ಮಾಡ್ತೇವೆ. ಮತ್ತು 15 ಎಕರೆ ಜಾಗ ಬರೀ ಹಜ್ಜಿಗರ್ ಮಾತ್ರ ಅಲ್ಲ, ಉಸ್ತಾದರವರು ಮಾಡುವಂಥ ಈ ಹೆಂಗಸರ ಕಾಲೇಜುಗಳನ್ನು ಅಲ್ಲಿ ಮಾಡಬೇಕು ಅಂತ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ.
ಇದು ನಮ್ಮ ಜಿಲ್ಲೆಗೆ ಸಂಬಂಧಿಸಿದಂತ ಒಂದು ಮಹತ್ವವಾದ ನಿರ್ಧಾರ. ಅಡ್ಯಾರ್ನಲ್ಲಿ 1885 ಅವರು ಕೊಟ್ಟಿದ್ದು, ತದನಂತರ ಅದನ್ನು ಯಾರೂ ಎಕ್ವೈರ್ ಮಾಡಬಾರ್ದು ಅಂತೇಳಿ ಅವರೇ ಕೋರ್ಟಿಗೆ ಹೋಗಿದ್ದಾರೆ. ಅದನ್ನು ಈಗ ವಾಪಸ್ ನಮಗೆ ವಕ್ಫಿಗೆ ಕೊಡ್ತಾ ಇದ್ದಾರೆ. ಇದು ನಮ್ಮ ಜಿಲ್ಲೆಯ ಮುಸಲ್ಮಾನರಿಗೆ ಅತ್ಯಂತ ಬರವಾದಿದ್ದು ಒಳ್ಳೆಯದು. ಅದರಲ್ಲಿ ಹಜ್ಜಿಗರಾಗ್ತದೆ, ಹಜ್ಜಿಗರಿಗೆ 10 crore rupees ನಮ್ಮ ಹತ್ರಲ್ಲೇ ಈಗ ಶಾಂಕ್ಷನ್ ಆಗಿ ಬಂದ ದುಡ್ಡು ಇದೆ, 10 crore rupees. ಇದೆಲ್ಲವನ್ನು ಇಷ್ಟು ತಿಳ್ಕೊಂಡು ಇದರ ಸದುಪಯೋಗ. ಮತ್ತೆ ಸ್ಕಾಲರ್ಶಿಪ್, ಅನೇಕ ಸ್ಕಾಲರ್ಶಿಪ್ ಸಿಗ್ತದೆ. ಮೌಲಾನಾ ಆಜಾದ್ ಫೌಂಡೇಶನ್ ಡೆಲ್ಲಿ, ಅಲ್ಲಿಂದ ಬರ್ತದೆ. ಕಾಲೇಜ್ ಕಲಿಯುವವರಿಗೆ, ಪಿ ಯು ಸಿ ಕಲಿಯುವವರಿಗೆ, MBBS ಕಲಿಯುವವರಿಗೆ, ಪ್ಯಾರಾಮೆಡಿಕಲ್ ಕಲಿಯುವವರಿಗೆ, ಅವರವರ ಅರ್ಹತೆ ಅನುಗುಣವಾಗಿ. MBBSನವರಿಗೆ 2.5 lakh ಮೂರು ಖರ್ಚು ಅರಿವಿ ಲೋನು ಅಂತ ಬರ್ತದೆ, ಅದು ವಾಪಸ್ ಕಟ್ಟುವಂಥದ್ದು ಇದೆ ಅದರ ಪರ್ಸೆಂಟೇಜ್. ಆದರೆ ಎಲ್ಲವೂ ಸಹಾಯಧನ ಸಿಗ್ತದೆ, ಇದು ಮುಸಲ್ಮಾನರಿಗೆ ಮಾತ್ರ. ಇದನ್ನು ನೀವೆಲ್ಲ ಗಮನಕ್ಕೆ ತಗೊಳ್ಬೇಕು. ಯಾರಾದರೂ ತಮ್ಮ ಊರಿನಲ್ಲಿ ಇದನ್ನೆಲ್ಲ ತಿಳ್ಕೊಂಡವರು ಇದ್ದರೆ ಅವರ ಮುಖಾಂತರ ಅರ್ಜಿ ಫಾರ್ಮನ್ನು ತಗೊಂಡು ನೀವೇ ಮನೆಯಲ್ಲಿ ಕಂಪ್ಯೂಟರಲ್ಲಿ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಬೇಕಾಗಿಲ್ಲ. ಇದೆಲ್ಲ ಸವಲತ್ತಿನ ಪ್ರಯೋಜನವನ್ನು ಮುಸ್ಲಿಂ ಸಮುದಾಯ ಪಡೆಯಿರಿ ಅಂತೇಳಿ ನಮ್ಮ ತಂಗಳರವರಿಗೆ ದೀರ್ಘಾಯಿಸು ಆಫಿಯತ್ತು ಕೊಡಲಿ ಅಲ್ಲಾಹು ಅಂತೇಳಿ ದುಆ ಮಾಡಿದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹ್ಮತುಲ್ಲಾಹಿ ವಬರಕಾತುಹು.